ಫ್ರೆಂಡ್ಸ್ ವೆಲ್ಕಮ್ ಟು ಸಂಕೇತಿ ಕಿಚನ್ ಬನ್ನಿ ಇವತ್ತು ಖಾರ ಬೂಂದಿ ಹೇಗೆ ಮಾಡೋದು ಅಂತ ನೋಡೋಣ ಬೂಂದಿ ಮಾಡೋ ಜಾರ ಇಲ್ಲದೇ ಕೂಡ ನಾವು ಖಾರ ಬೂಂದಿನ ಮಾಡಬಹುದು ಇವತ್ತು ನಾನು ಕೊಬ್ಬರಿ ಹರಿಯೋಂಥ ಮಣೆನ ಬಳಸಿ ಬೂಂದಿ ಕಾಳನ್ನು ಇದ್ದೀನಿ ಇದನ್ನು ಮಾಡೋದಕ್ಕೆ ಬೇಕಾದಂತಹ ಸಾಮಗ್ರಿಗಳು ಎರಡು ಕಪ್ಪು ಕಡಲೆ ಹಿಟ್ಟು ಕಾಲು ಟೀ ಚಮಚ ಅಡುಗೆ ಸೋಡಾ ಅರ್ಧ ಟೀ ಚಮಚ ಪುಡಿ ಉಪ್ಪು ಟೀ ಚಮಚ ಅರಿಶಿನ ಎರಡು ಟೇಬಲ್ ಚಮಚ ಕಾಯಿಸಿದಂತಹ ಎಣ್ಣೆ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಮೊದಲು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ಅದನ್ನು ಕಲಸ್ಕೋಬೇಕು ನೋಡಿ ಇವಾಗಿದು ಹಿಟ್ಟು ರೆಡಿಯಾಗಿದೆ ನಾನೀಗಾಗಲೇ ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದ ನಂತರ ನಾವು ಬೂಂದಿನ ಕರಿಬೇಕು ಈಗ ಎಣ್ಣೆ ಕಾದಿದೆ ನಾನು ಕೊಬ್ಬರಿ ಎರಿಯೋ ಮಣ್ಣನ್ನು ಬಳಸಿ ಬೂಂದಿನ ಕರಿತಾ ಇದ್ದೀನಿ ನೋಡಿ ಈ ಥರ ಹಿಟ್ಟನ್ನು ಈ ಮಣೆ ಮೇಲೆ ಹಾಕ್ಕೊಂಡು ಈ ಥರ ಟ್ಯಾಪ್ ಮಾಡೋದ್ರಿಂದ ಕಾಳು ಈವನ್ನಾಗಿ ಬರುತ್ತೆ ಗರಿ ಗರಿಯಾದಂತಹ ಬೂಂದಿ ಕಾಳು ಸಿದ್ಧವಾಗಿದೆ ಈಗ ಖಾರ ಬೂಂದಿ ಮಾಡೋದಕ್ಕೆ ನಾವು ಒಂದು ಒಗ್ಗರಣೆ ಹಾಕೋಬೇಕು ಅದಕ್ಕೆ ಕಾಲು ಟೀ ಚಮಚ ಆದಷ್ಟು ಇಂಗು ಒಂದು ಎರಡರಿಂದ ಮೂರು ಟೇಬಲ್ ಚಮಚ ಹುರುಗಡಲೆ ಒಂದು ಐದು ಟೇಬಲ್ ಚಮಚ ಕಡಲೆಕಾಯಿ ಬೀಜ ಒಂದು ಏಳು ಗೋಡಂಬಿ ಒಂದು ಸ್ವಲ್ಪ ಕರ್ಬೇವನ ಸೊಪ್ಪು ಎಲ್ಲದನ್ನು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೋಬೇಕು ಈಗಾಗಲೇ ಕರೆದು ರೆಡಿಯಾಗಿರುವಂತಹ ಮೇಲೆ ಈ ಎಲ್ಲವನ್ನು ಫ್ರೈ ಮಾಡಿಕೊಂಡಿರುವಂತಹ ಎಲ್ಲ ಪದಾರ್ಥನೂ ಹಾಕಿ ಸ್ವಲ್ಪ ಅಚ್ಚಕಾರದ ಪುಡಿ ಸ್ವಲ್ಪ ಉಪ್ಪು ಜೊತೆಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಗರಿ ಗರಿಯಾದ ರುಚಿಕರವಾದಂತಹ ಟೀ ಮತ್ತು ಕಾಫಿಯೊಂದಿಗೆ ಸವಿಯಲು ಖಾರ ಬೂಂದಿ ಸಿದ್ಧವಾಗಿದೆ ನಾವು ಹಿಟ್ಟಿಗೆ ಬೇಕಾದರೆ ಅಚ್ಕಾರದ ಪುಡಿನೂ ಹಾಕೋಬೋದು ಇಲ್ಲ ಇದನ್ನು ಇದರ ಮೇಲೆ ಉದುರಿಸಿ ಕೂಡಿಸಿದ್ರು ಕೂಡ ಚೆನ್ನಾಗೇ ಇರುತ್ತೆ ನಿಮಗೆ ನನ್ನ ರೆಸಿಪಿ ಇಷ್ಟ ಆದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ